ಆತ್ಮೀಯ ವೀಕ್ಷಕರೇ, ಯೂತ್ಸ್ ಆನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಯೂತ್ಸ್ ಆನ್ ಕನ್ನಡ ವತಿಯಿಂದ ಡಿಗ್ರಿ ಮತ್ತು ವಿ ಟಿ ಯು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ಹಲವಾರು ಮಾಹಿತಿಗಳನ್ನು 15 ದಿನಗಳಿಂದ ಕೊಡ್ತಾ ಇದ್ದೇವೆ. ಈಗ ನಮಗೆ ನಿನ್ನೆ ಕ್ಲಾರಿಟಿ ಸಿಕ್ಕಿದೆ, ಎಕ್ಸಾಮ್ಗಳನ್ನು ನಡೆಸ್ತಾರೋ ಇಲ್ಲ ಅನ್ನೋದ್ರ ಬಗ್ಗೆ. ಅಶ್ವಥ್ ನಾರಾಯಣ್ ಸರ್ ಅಂತೂ ನೇರವಾಗಿ ಅಧಿಕೃತವಾಗಿ ಹೇಳ್ತಲೇ ಇದ್ರು, ಅವರು ಯಾವಕ್ಕೋ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡುವತ್ತ ಗಮನ ಹರಿಸಿದಂತೆ ಕಾಣಿಸ್ತಾ ಇಲ್ಲ. ಇನ್ನು ಹಲವಾರು ರಾಜಕೀಯ ವಿಪಕ್ಷ ನಾಯಕರಾಗಿರ್ಬೋದು, ಅಥವಾ ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಅಥವಾ ಹಲವಾರು ಜನ ಸೆಲೆಬ್ರಿಟಿಗಳು ವಿದ್ಯಾರ್ಥಿಗಳ ಪರ ಒಂದು ಮಾತನಾಡಿರುವಂಥದ್ದು, ಟ್ವೀಟನ್ನು ಮಾಡಿರುವಂಥದ್ದು ಇವೆಲ್ಲವನ್ನು ನಾವು ಕೇಳಿದ್ದೇವೆ. ಈಗ ಮತ್ತೊಬ್ಬ ಸೆಲೆಬ್ರಿಟಿಯೂ ಕೂಡ ಆಗಿರುವಂತಹ, ಅಥವಾ ರಾಜಕಾರಣಿಯೂ ಅಂತಲೂ ಕರೆಸ್ಕೊಳ್ಬಹುದಾದಂಥ ಉಪಿ ಸರ್, ನಮಗೆ ಸಪೋರ್ಟಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಇದರಲ್ಲಿ ನಾನು ಈಗ ಮೊದಲೇ ಹೇಳಿದಾಗೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಏನು ಅಂತ ನನಗಂತೂ ಅನಿಸೋದಿಲ್ಲ. ಆದರೆ ಉಪಿ ಸರ್ ಏನು ಹೇಳಿದ್ದಾರೆ, ಅವರು ವಿದ್ಯಾರ್ಥಿಗಳ ಬಗ್ಗೆ ಏನು ಪ್ಲಾನನ್ನು ಇಟ್ಕೊಂಡಿದ್ದಾರೆ, ಪ್ರಜಾಕೀಯ ಪಾರ್ಟಿಯ ಒಬ್ಬ ಸಂಸ್ಥಾಪಕರು ಆಗಿರೋದ್ರಿಂದ ಒಂದು ವಿಭಿನ್ನ ರೀತಿಯ ಯೋಚನೆಯನ್ನು ಅವರು ಮಾಡೋದ್ರಿಂದ ಅವರ ಪ್ಲಾನ್ ಏನು ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಉಪ್ಪಿ ಸರ್ಗೆ ಹಲವಾರು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರ ಪೋಷಕರು ಎಲ್ಲ ನಿಮ್ಮ ಪ್ಲಾನ್ ಏನು ಹೀಗೆಲ್ಲ ಕೇಳಿರುವಂಥ ಸಾಧ್ಯತೆ ಕೂಡ ಇತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಉಪ್ಪಿ ಸರ್ ಅವರ ಟ್ವಿಟರ್ ಸೇರಿದಂತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ಗಳನ್ನು ಹಾಕಿ ಅವ್ರಿಗೆ ಮೆಸೇಜ್ ಮಾಡಿ ಅನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ವಿ. ಈಗ ಉಪೇಂದ್ರ ಅವರವರು ಉಪಿ ಸರ್ ಸರ್ಕಾರಕ್ಕೊಂದು ಮನವಿಯನ್ನು ಸಲ್ಲಿಸಿರುವಂಥದ್ದು, ಇಂಥ ಕೋವಿಡ್ ಮತ್ತು ಆರ್ಥಿಕ ಒತ್ತಡದ ಪರಿಸ್ಥಿತಿಯಲ್ಲಿ ಜನರಿಗೆ ಶಿಕ್ಷಣ ಪದ್ಧತಿಯಲ್ಲಿ ಮುಕ್ತವಾದ ಒತ್ತಡರಹಿತ ವ್ಯವಸ್ಥೆ ನಿರ್ಮಾಣ ಮಾಡಲು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಆಯ್ಕೆಗಳು, ಅಂದರೆ ವಿದ್ಯಾರ್ಥಿಗಳು ಬಯಸುವ ವಿಷಯ, ಕ್ಷೇತ್ರ, ಉದ್ದಿಮೆ ಬಗ್ಗೆ ಮಾತ್ರ ಪಠ್ಯ ತರಬೇತಿ, ಈ ರೀತಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಅವರು ಪೋಸ್ಟನ್ನು ಮಾಡಿರುವಂಥದ್ದು. ಅವರು ಒಂದು 6 ರೀತಿಯ ಒಂದು ಪಾಯಿಂಟ್ಸನ್ನು ಹಾಕಿರುವಂಥದ್ದು, ಅದೇನೆಂದರೆ ಸಂಪೂರ್ಣ ಆನ್ಲೈನ್ ಶಿಕ್ಷಣ, ಹೋಮ್ ಸ್ಕೂಲ್, ವೈಯಕ್ತಿಕ ಟ್ಯೂಷನ್, ಸಾಂಪ್ರದಾಯಿಕ ಶಾಲಾ ಕಾಲೇಜು, ಬೇರೆ ಬೇರೆ ಆ್ಯಪ್ ಶಿಕ್ಷಣ, ವಿದ್ಯಾರ್ಥಿ ಬಯಸುವ ಬುಕ್ಸ್ ಮತ್ತು ಗೂಗಲ್ ಶಿಕ್ಷಣ ಇತರೆ, ಈ ಎಲ್ಲ ರೀತಿಯಲ್ಲೂ ಆಯಾ ವಿದ್ಯಾರ್ಥಿ ಬಯಸಿದಂತೆ ಓದುವ ಸ್ವಾತಂತ್ರ್ಯ ಮತ್ತು ಪರೀಕ್ಷೆಗೆ ಮುಕ್ತ ಅವಕಾಶ ಕೊಡಬೇಕು. ಕೆಲಸ ಮಾಡುವ ಮೊದಲು ಉದ್ಯೋಗದಾತ ಕೊಡುವ ಪರೀಕ್ಷೆ ಇರುವಾಗ ಈ ಸಾಂಪ್ರದಾಯಿಕ ಪರೀಕ್ಷೆ ಎಲ್ಲ ಹಂತಗಳಲ್ಲೂ ಬೇಕೆ ಎನ್ನುವಂಥದ್ದು ನಿಮ್ಮ ಉಪೇಂದ್ರ ಅನ್ನುವ ಟ್ಯಾಗ್ ಲೈನ್ ಕೊನೆಯಲ್ಲಿ ಹಾಕ್ಬಿಟ್ಟು ಅವರು ಬಹುಶಃ ತುಂಬ ಜನಕ್ಕೆ ಟ್ಯಾಗ್ ಮಾಡಿದ್ದಾರೆ. CM ಆಫ್ ಕರ್ನಾಟಕ ಆಗಿರ್ಬೋದು, ಶ್ರೀರಾಮುಲು ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, INC ಕರ್ನಾಟಕ ಸೇರಿದಂತೆ ಹಲವಾರು ಜನರಿಗೆ ಅವರು ಕೆಲವು TV ಚಾನಲ್ಗಳಿಗೂ ಕೂಡ ಅವರು ಟ್ಯಾಗ್ ಮಾಡಿ ಪೋಸ್ಟನ್ನು ಮಾಡಿರುವಂಥದ್ದು. ಉಪೇಂದ್ರ ಸರ್ ನಮಗೆ ಗೊತ್ತಿರೋ ಹಾಗೆ ಒಂದು ವಿಭಿನ್ನ ರೀತಿಯ ಪೋಸ್ಟ್ಗಳನ್ನು ಹಾಕಿದ್ದಾರೆ. ವಿದ್ಯಾರ್ಥಿಗಳು ಬಯಸುವ ರೀತಿಯಲ್ಲಿ ಆ ಪರೀಕ್ಷೆಗಳನ್ನು ಮತ್ತು ಅವರು ಬಯಸುವ ರೀತಿಯಲ್ಲೇ ಶಿಕ್ಷಣವನ್ನು ಕೊಡುವತ್ತ ಸರ್ಕಾರ ಗಮನ ಹರಿಸಬೇಕು ಅಂತ. ಆದರೆ ಇವೆಲ್ಲ ಸಾಧ್ಯ ಆಗುವಂತಹ ಮಾತು ಬಹಳ ಕಠಿಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಈಗಾಗಲೇ ನಾವು ಸ್ವತಂತ್ರದ ನಂತರವೇ ನಾವು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿದ್ರೆ ತುಂಬ ಈಸಿ ಆಗಿರ್ತಾ ಇತ್ತು. ಆದರೆ ಆಗಿನ ಸರ್ಕಾರ ಅದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಲಿಲ್ಲ. ನಾವು ಸಾಂಪ್ರದಾಯಿಕ ಶಿಕ್ಷಣ ಅನ್ನೋದು ಅವರು ಯಾವ ಮಾತಿನಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ ಯಾವ ಸೆಲೆಬ್ರಿಟಿಗಳೇ ಆಗಲಿ, ಯಾವ ರಾಜಕಾರಣಿಗಳೇ ಆಗಲಿ, ಅಥವಾ ಎಷ್ಟೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡುವ ಹಂತಕ್ಕೆ ತಲುಪಿದರೂ ಸರ್ಕಾರ ಬಗ್ಗುವಂತಹ ಮಾತನ್ನು ಆಡ್ತಾನೇ ಇಲ್ಲ. ಅಶ್ವಥ್ ನಾರಾಯಣ್ ಸರ್ಗೆ ಅವ್ರು ಹೇಳ್ತಾ ಇದ್ರು ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ರು. NIT, IIT ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದ್ರಲ್ಲಿ ದೇಶದ ಟಾಪ್ ಸಂಸ್ಥೆಗಳು, ಅವೇ ಎಕ್ಸಾಮ್ಸ್ನಲ್ಲಿ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದ್ದಾವೆ. ಆದರೆ ರಾಜ್ಯ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದಾಗಿತ್ತು ಇವತ್ತಿನ ಮಾಹಿತಿ, ಉಪಿ ಸರ್ ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳ ಬಗ್ಗೆ ಅನ್ನುವಂಥದ್ದು. ಇದೇ ರೀತಿಯ ವಿಭಿನ್ನ ವಿಡಿಯೋಗಳೊಂದಿಗೆ, ನ್ಯೂಸ್ ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೇವೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.